ನಮಸ್ಕಾರ ಕಕ್ಕರ. ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯ ಅನುಭವಿ ಸಾಹಿತಿಗಳು, ಕವನ ಸಾಹಿತಿಗಳು. ಕಕ್ಕರ, ನೀವು ಈಗ ಎಷ್ಟು ವರ್ಷ ಆಗಿದ್ರಿ ನಿಮಗೀಗ? ನಮಗೆ 75 ರೀ. 75. ನಿಮಗಿದ್ದ ಸಾಹಿತ್ಯ ಬರಿಬೇಕಂತೇಳಿ ಯಾವಾಗ ಪ್ರಾರಂಭ ಆಯಿತು? ಇದು ಸಾಹಿತ್ಯ ಬರಿಬೇಕಂತ ಪ್ರಾರಂಭ ಆದದ್ದು ಒಂದು 2005 ನಾವು ಪ್ರಪಂಚದ ಗದ್ದಲ ಮತ್ತು ರಾಜಕೀಯದೊಳಗೆ ಮತ್ತು ಈ ಪ್ರಪಂಚದೊಳಗೆ ಇದ್ದೇವ. 2005 ನಾವು ಬಿಜಾಪುರಕ್ಕೆ ಮಟ್ಟಾಕಿದ್ದೀವಿ. ಅಂದ್ರೆ ನಮ್ಮೂರು ದಾಸಾಳ. ಬಿಜಾಪುರಕ್ಕೆ ಹೋಗಿ ಮಟ್ಟಾಕಿದ್ದರ್ಪಿನ ಅಲ್ಲಿ ಇಲ್ಲಿ ಸಾಹಿತ್ಯ ಸಂಘದೊಳಗೆ ಮತ್ತು ಇವು ಪುರಾಣ ಪುಸ್ತಕ ಕೇಳೋದು ಓದೋದು ಚಟ ಬಿದ್ದುಬಿಡ್ತು. ನಿರುದ್ಯೋಗಿ ಆಗಿಬಿಟ್ಟಿವೆ. ನಿರುದ್ಯೋಗಿ ಆಗ ನಾನು ಸಣ್ಣವಿರ್ತಾದ್ರೂ ಒಂದು ನಮ್ಮನೆ ಯಾವುದೇ ಒಂದು ಉದ್ಯೋಗದಾಗಿರುವಂಥದ್ದು ಒಂದು ನನ್ನಲ್ಲಿ ಅಭಿಲಾಷೆ ಭಾಳ. ಉದ್ಯೋಗ ಇರಲಿಲ್ಲ ಅಂದರೆ ಏನಾರೇ ಒಂದು ಮಾಡ್ಕೊತಿರ್ಬೇಕು ಅನ್ನೋದು ಆಸೆ. ಇನ್ನ ಮುಂದೆ ಹೋಗಿ ಏನೋ ಒಂದು ಸಣ್ಣ 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 ನೆನಪಿನ ಶಕ್ತಿಗಳನ್ನು ಕೂಡಿಸಿ ಒಂದೊಂದು ಕವನ ಹಂಗೆ ಬರ್ಕೋತಾ ಇದ್ದೆ. ಬರ್ಕೋತ ಬರ್ಕೋತಿದ್ದೆ ಎಲ್ಲ ಗೋಳೆ ಮಾಡಿ ಒಂದು ದಿವಸ ನಾವು ಚೆನ್ನೈ ಸ್ವಾಮಿಗಳು ಅಂದರೆ ನಮ್ಮ ಗುರುಗಳವರು ಚೆನ್ನಯ್ಯ ಮಲ್ಲಯ್ಯ ಹಿರೇಮಠ ಅಂತೇಳಿ ದಾಸಾಳದವರು. ಹಾಂ, ಬಿಜಾಪುರದಾಗ ಕೆ ಎಚ್ ಬಿ ಕಾಲನಿ ಇಟ್ಟಂಗಲ್ ರೋಡಿಗೆ ಅಲ್ಲಿ ಮೇಲೆ ಕೆ ಎಚ್ ಬಿ ಕಾಲ್ನಾಗ ಅವ್ರ ಮನೆ ಇತ್ತು. ಅಲ್ಲಿ ಸುಮ್ಮನೆ ಮಾತಾಡ್ಕೊತ ಕೂತಿದ್ದೀವಿ. ಅವರು ಪುಸ್ತಕ ಬರೆಯಾಕತ್ತಿದ್ರು. ಅವರು ಸಾಹಿತಿಗಳಿದ್ದಾರೆ. ಅವರ ಪ್ರೇರಣೆ ಆಯ್ತು. ಅವರು ಬರೆಯಾಕತ್ತಿದ್ರು. ಬರೆಯಾಕತ್ತಿದ್ರು ಪ್ಲೇ ನಾನು ಭಾಳ ಬರೆದಿಟ್ಟೀನಿ ರೀ ಗುರುಗಳ ಇಂಥವು ಭಾಳ ಅದಾವೆ ನಾನು ಎಲ್ಲ ಗೋಳೆ ಮಾಡ್ಕೊಂಡು ಒಂದಿನ ಬರೀ ಅಂದರು. ಆಮೇಲೆ ಇಂಥ ನಾನು ಏನು ಬರಬಾರ್ದು ಬರಬಾರ್ದು ಕೂಡ ಹಾಕಿ ಇಟ್ಟಿದ್ದನಲ್ಲ ಸಂಗ್ರಹ ಮಾಡಿ. ಹಾಂ, ಬರಬಾರ್ದು ಇಟ್ಟಿದ್ದೆ ರೀ ಮೊದಲ. ಅವತ್ತನ್ನೆಲ್ಲ ತೊಗೊಂಡು ನಾನು ಸ್ವಾಮಿಗಳು ಮನೆಗೆ ಹೋದೆ ರೀ. ಚೆನ್ನೈ ಸ್ವಾಮಿಗಳು ಮನೆಗೆ ಹೋದೆ. ಹೋಗಿ ಇಕ್ಕಿವೆಲ್ಲ ಅದಾವೆ ನೋಡ್ರಿ ಅಂದರು. ಅವ್ರ ಹಿಂದಿನ ಮುಂದೆ ಮುಂದಿಂದ ಜೋಡಿ ಸಿಕ್ಕಿರಿಂದ ಎಲ್ಲ ಮಾಡಿ ಇವತ್ತರು ತೊಗೊಂಡು ಪಿ ಜಿ ಸಿದ್ದಾಪುರ ಕಡೆ ಹೋಗ್ರಿ ಅಂದರು. ಪಿ ಜಿ ಸಿದ್ದಾಪುರ ಮಕ್ಕಳ ಸಾಹಿತ್ಯವ ಶಾಣೆ ಮತ್ತು ಬುಕ್ಕನೂ ಭಾಳ ಬರೆದ್ರು. 30-35 ಬುಕ್ಕ ಬರೆದಿರ್ಬೇಕು ಅವರು. ಅವ್ರ ಬುಕ್ಕ ಭಾಳ ಬರ್ದಾರೆ. ಸಣ್ಣವ್ರು ಇತ್ತಾದರೂ ಅವನಿಗೆ ಬರೆಯೋದಿತ್ತು. ಮೊದಲನ್ನು ಸಣ್ಣ ಇದ್ದಾಗ ನಾವು ತಂತಂದು ಅವ ನಾಲ್ಕನೇತೆ ಇದ್ದಾಗ ಏಕದಮ್ಮ ಒಂದು ಏಕಲವ್ಯ ಪಾಠ ಹೋದ ಪದ್ಯ ಬರೆದಿದ್ದವ ನಮ್ಮೊಂದು ಹರಕ್ಕೆ ಹಾಳಾಗ ಇದು ನೋಡೋಣ ಹಿಂಗೆ ಬರೆದನ ತಂದು ತೋರಿಸಿದೆ. ಮುಂದೆ ನೀ ದೊಡ್ಡ ಕವಿಯ ಕೇಳುತ್ತ ಅವನಿಗೆ ಎಂದಿದ್ದದು ನನಗೆ ಇಲ್ಲಿವರೆಗೂ ಮರವಾಗಿಲ್ಲ. ಅದು ನಂದದ್ದು ತೊಗೊಂಡಿಕೆರಿ ನಾವು ಏನು ಮಾಡಿದ ಮುಂದೆ ಅವ ದೊಡ್ಡ ಸಾಹಿತ್ಯ ಅದ ನನಗೆ ತಿನ್ನವರು ಅವ್ರ ಪ್ರಪಂಚದಾಗ ನಂಬಿದ್ರಾಗ ನಾವು ಅವ್ರದ್ರಾಗ ಅವರು ಇದ್ದೇವೆ. ನಾವು ನಿರುದ್ಯೋಗ ಇದ್ದಿದ್ದಿಲ್ಲ. ಈ ರಾಜಕೀಯ ಪ್ರಪಂಚದ ಗದ್ದಲ ಎಲ್ಲ ಕೂಡಿಕೆಯಿಂದ ಜೀವನ ಹಂಗೆ ಬರಬಡ್ತಾ ಅಂತ ಕುಲ್ಲ ಆದಿವಲ್ಲ. 2005 ಹೋಗಿಂದ ಹೆಲ್ಮೆಟ್ ಹಾಕೊಂಡು ಇವೆಲ್ಲ ತಿರುಗಾಡೋದು ಬರೋದು ಚಾಲು ಆಗಿಬಿಡ್ತು. ಬರೆದು ತೊಗೊಂಡಿಕೆಯಿಂದ ಚೆನ್ನೈ ಸ್ವಾಮಿಗಳಲ್ಲಿ ಹೋಗೋಣ. ಅಲ್ಲಿಗೆ ಹೋದೆ ನಾನು. ಅಲ್ಲಿಂದ ಪ್ರಿಂಟ್ ಅಲ್ಲಿಗೆ ಹೋದೆ ನಾನು. ಹೋಗೋಣ ಎಲ್ಲ ಚೆಕ್ ಮಾಡಿ ನೋಡಿದೆ. ಈಗ ಮತ್ತು ಇತ್ರನ್ನ ಏನದಣ್ಣ ಒಂದು ರೂಪಕ್ಕೆ ತರೂ ಇದು ಚಲೋ ಆಕೈತಿ. ಇದು ನಿಂದು ಇಳಿ ವಯಸ್ಸಿನೊಳಗೆ ಮುನ್ನ ಭಾಳ ಶಾಲಿ ಕಲ್ತಿಲ್ಲ ಮತ್ತು ಏನೂ ಗೊತ್ತಿಲ್ಲ. ಎಲ್ಲ ಕೂಡ ಹಾಕಿ ತಂದಿನಪ್ಪ ಮತ್ತು ಇದಕ್ಕೆ ರೂಪ ಕೊಡೋದು ನಿಂದ ನೋಡತ್ತೆ. ನಾ ಹೇಳಿದೆ ನಾವು ಇಲ್ಲಿ ಐದನೇತೆ ಮೊದಲ ಪ್ರತಿ ಯಾವುದು ಮೊದಲ ಪ್ರತಿ ನಂದು ಭಾವ ತರಂಗ ಭಾವ ಬೃಂದಾವನ ಅಂತ ಬರೆದೆ. ಅದ್ರ ಬಗ್ಗೆ ಇದೆ ಸರ್. ಆ ಭಾವ ಬೃಂದಾವಂತ ಒಟ್ಟು ಕವನಗಳಿಗೆ ಹೆಸರಿಟ್ಟೇನೆ. ನಾ ಏನು ಬರೆದಿಟ್ಟಿನಿ ಅವತ್ತನ್ನೆಲ್ಲ ಕೂಡ ಹಾಕಿ ಅವ್ನ ಕೈ ಹಾಕೊಟ್ಟೆ. ಭಾವ ಬೃಂದಾವನ ಅಂತ ಬರೆದಿಟ್ಟಿನಿ ಅಂದ್ರೆ ಆಕತಿ ಇದು ಸರಿ ಆಕತಿ ಇದು ಚಲೋ ಆಕತಿ ಇದಕ್ಕೇನು ತೊಂದರೆ ಇಲ್ಲ ಇದರಿಂದ ಒಂದು ಫಲ ಸಿಗ್ತೈತಿ ಅಂತ ಅವ ಭಾಳ ಹೇಳಕತ್ತಾಣ. ಆವಾಗ ನಾ ಏನು ಮಾಡಿ ಅವತ್ತನ್ನೆಲ್ಲ ಜೋಡಿಸಿ ಟಿ ಟಿ ಪಿ ಮಾಡಿಸು ಇದನ್ನು ಚೆಕ್ ಮಾಡಿಕೊಡ್ತು ತಮ್ಮ ತಿದ್ದುಪಡಿ ಮಾಡ್ಕೊಂಡು ನನಗೆ ಕೊಟ್ಟು ಭಾವ ಬೃಂದಾವನ. ಅದಕ್ಕೆ ನಮ್ಮ ಮತ್ತೆ ಬಂದಿಕೆರಿಂದ ನಮ್ಮ ಗುರುಗಳು ಕಮ್ಮಿತ್ ಕಮ್ಮಿ ಅಂದರೆ ಒಂದು 800 ವರ್ಷದಿಂದ ಮಾನೇಮಿಗೆ ತಪ್ಪಲಾರ್ದು ನಮ್ಮ ಊರಿಗೆ ಬರ್ತಾರೆ ಅವರು. ಯಾರೋ ಮರಿಗುದ್ದಿ ನಿರುಪಾದೇಶ್ವರ ಸ್ವಾಮಿಗಳು ಅವ್ರ ಬಗ್ಗೆ ಮತ್ತೆ ನಾವು ಹೆಂಗೂ ಪ್ರಿಂಟ್ ಹಾಕೈತಿ ಅನ್ನೋದಕ್ಕೆ ಮಾನೇಮಿಗೆ ಅವ್ರು ಊರಿಗೆ ಬಂದಿದ್ರೆ ಅವ್ರಿಗೋಗಿ ನಮಸ್ಕಾರ ಮಾಡೀನಿ. ನಮಸ್ಕಾರ ಯಾಕೆ ಆರಾಮದಿ ಅಂದರು ಆರಾಮದೇ ರೀ ದೇವ್ರು ಅಂದ ಕೆರಿಂದ ಮುಂದೆ ಅವ್ರದ್ದು 108 ನಾಮಾವಳಿ ಬರಿಬೇಕಂತ ತಿಳಿಯಾಗತ್ತೆ ನನಗೆ ಗುರುಗಳ ಮೇಲೆ. ಹಾಂ, ಅವ್ರ ಮೇಲೆ ಆಯ್ತು. ಮೊದಲು ಗುರು ಪ್ರೇರಣೆ ಆದಾಗ ಎಲ್ಲ ಆಕೈತಿ. ಗುರುಗಳದ ಮೊದಲು ಬರೋನು ಅಂತೇಳಿ 108 ನಾಮಾವಳಿ ಅವ್ರದ್ದು ಬರೆದೆ ನಾನು. ಬರೆದಕ್ಕೆ ಮತ್ತು ಅದನ್ನು ಕೂಡಿಸಿ ಡಿ ಟಿ ಪಿ ಮಾಡಿಸಿ ಸಿದ್ದಾಪುರ ಕಡೆ ಹೋದೆ ನಾನು ಮುಳವಾಡಕ್ಕೆ. ಮತ್ತೆ ಅವ್ರು ಮುಳವಾಡಕ್ಕೆ ಹೋದ ದುರ್ಪಿನ ಅವ್ರು ಏನು ಮಾಡಿದ್ರಿ ಮುಳವಾಡ್ದಾಗ ಮತ್ತೊಮ್ಮೆ ಚೆಕ್ ಮಾಡಿ ಎಲ್ಲ ಸದ್ದು ಮಾಡಿ ಇಲ್ಲ ಇದನ್ನು ಪ್ರಿಂಟ್ ಮಾಡಿಸಿಬಿಡು ಅಂದೆ. ಇಲ್ಲೇ ಬಿಜಾಪುರಕ್ಕೆ ಹೊಸಮನೆ ಅಂತ ಹೇಳಿಕೆಯಿಂದ ಇಬ್ರಾಪುರಕ್ಕೆ
ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಅದು ಹಾಂ ಅಲ್ಲೇ ಅದನ್ನು ಕೋಟಿಕೆಯಿಂದ ಪುಸ್ತಕ ಪ್ರಿಂಟ್ ಮಾಡಿದ್ವಿ ಭಾವತರಂಗ ಯಾವುದೋ ಭಾವ ಬೃಂದಾವನ ಮರಿಗುದ್ದಿ ಅಜ್ಜರು ಮತ್ತು ಉಳಿದ ಕವನ ಹಾಂ ಉಳಿದ ಕವನಗಳು ಮರಿಗುದ್ದಿ ಅಜ್ಜರ ಬಗ್ಗೆನೂ ಕವನಗಳು ಅದಾವ ಅದ್ರಾಗ ಕೂಡಿದ್ದು ನಮ್ಮ ಚನ್ನಸ್ವಾಮಿಗಳ ಬಗ್ಗೆ ಮರಿಗುದ್ದಿ ಅಜ್ಜರ ಬಗ್ಗೆ ಮತ್ತಿನ್ನು ಚಿಲ್ಲರ್ ಕೆಲವೊಂದ ಎಲ್ಲ ಕೂಡಿದ್ದು ಹಾಂ ಕೆಲವೊಂದು ಮತ್ತೆ ಅವು ಬರೆದಕ್ಕೇನಿಂದ ಏನು ಮಾಡೀನಿ ಪ್ರಿಂಟ್ ಮಾಡಿಸಿದ್ವಿ ಅದನ್ನು ಬಿಡುಗಡೆ ಸಂದರ್ಭ ಊರಾಗ ದಾಸಾದಾಗ ಮಾಡಿದ್ವಿ ಆ ಸಂದರ್ಭದೊಳಗೆ ಎಲ್ಲರನ್ನು ಕೂಡಿಸಿ ಒಳ್ಳೆಯ ವಿಜೃಂಭಣೆ ಚೆನ್ನಾಗಿ ಆಯ್ತು ಬಿಡ್ರಿ ಅದು ತಂದು ಬರೆದು ಅದು ಜೋಡಿಸಿನಿ ಜೋಡಿಸಿ ಅದನ್ನು ಅವಾಗ ಮಾಡಿದೆವು ಮಾಡಿ ಹ್ಞೂ ರೀ ಅದನ್ನು ಪ್ರಿಂಟ್ ಮಾಡಿಸಿನಿ ಮತ್ತೆ ಅದನ್ನು ಬೊಬ್ಬಲೇಶ್ವರದಾಗ ತಾಲೂಕು ಪಂಚಾಯತಿದು ಇದು ಇತ್ತಲ್ಲಿ ಸಾಹಿತ್ಯ ಸಮ್ಮೇಳನ ಆ ಟೈಮ್ದಾಗ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಇಟ್ಟಿದ್ರು ಅದರಾಗ ಅವ್ರು ಕರೆಸಿ ನನಗೆ ಒಂದು ಇದು ಕೊಟ್ಟಿದ್ರು ಲೆಟ್ರ್ ಬಂದು ಅವ್ರದ್ದು ಏನು ರೀ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದರು ಆ ಆಮಂತ್ರಣ ಪತ್ರಿಕೆಗೆ ಹೋಗೋದಿನ ಅವ್ರು ಏನು ಹೇಳಿದೆ ನಾನು ನನ್ನ ಒಟ್ಟು ಹಾಕ್ರಿ ಇದ್ರಾಗ ಮತ್ತು ಆಮಂತ್ರಣದೊಳಗತ್ತೆ ಆಮಂತ್ರ ಇಲ್ಲ ಹಾಕೈತೆ ಅಂತ ನನಗೆ ಮೊದಲು ಗೊತ್ತಾಯ್ತು ಯಾರು ಸಿದ್ದಾಪುರ ಅವ್ರು ಹೇಳಿದರು ತರಂಗ ಆದ್ರೆ ನಮ್ಮದು ಒಂದು ಅಲ್ಲಿ ಬಿಡುಗಡೆ ಮಾಡೋಕ್ಕೆ ಬರೆಸಿಬಿಟ್ರೆ ನೀನು ನನ್ನ ಪುಸ್ತಕ ಅವ್ರು ಭಾವತರಂಗತ್ತ ಬಿಡುಗಡೆ ಮಾಡೋಕ್ಕೆ ಅದಕ್ಕೊಂದು ಬರೆಸಿದ್ರಲ್ಲಿ ಈಗ ಹಿಂಗೆ ಅವ್ರು ಏನಂದ್ರು ನನಗೆ ಅಲ್ಲಿ ಇದ್ರ ಬಗ್ಗೆ ನೀವು ಈ ಏನು ಬರೆದಿರಲಿಲ್ಲ ಕವಿಗೋಷ್ಠಿ ಅತ್ತು ಒಂದಿಟ್ಟು ಹೇಳಕ್ಕಿರಿ ಅಂತಂದ್ರೆ ನನಗೆ ಅಣ್ಣನ ಎದ್ದು ನಿಂತು ಮುಂದೆ ಮಾತು ಮೊದಲು ಮಾತಾಡ್ತಿದ್ದೆ ನಾ ಯಾವಾಗ 94ಕ್ಕಿಂತ ಪೈಲಿ ಭಯಂಕರ ಮಾತಾಡ್ತೀನಿ ಎಲ್ಲರೂ ಸಾಕು ಬಿಡು ಅಂದರು ಬಿಡ್ತಿದ್ದಿಲ್ಲ ಹಾಂ ಮಾತಾಡ್ತಿದ್ದೆ ಮುಂದೆ 94ರಾಗ ಒಂದು ಮಾನಸಿಕ ಪಟ್ಟಿನಿಂದ ನಾ ಏನು ಮಾಡಿಕೊಂಡೆ ಅದು ಮಾತಾಡೋದು ಎದ್ನೇ ಸ್ಟೇಜ್ ಮೇಲೆ ಮಾತಾಡೋದು ಬಿಟ್ಟುಬಿಟ್ಟೆ ಹಾಂ ಬರೀ ಕೇಳೋದು ಸಂಗ್ರಹ ಮಾಡೋದು ಅದನ್ನು ಕೃತಿ ರೂಪದಿಂದ ಹಾಂ ಬರೋದು ಇಡುವುದು ಚಟ ಬಿದ್ದು ಬಿಟ್ಟಿತ್ತು ಆಯ್ತು ಮುಂದೆ ಅವ ಏನಂದಲ್ಲಿ ಕವಿಗೋಷ್ಠಿ ಅಂದ್ರೆ ಎದ್ನೆತ್ತಿಂಥ ದೊಡ್ಡ ಸಭಾದಾಗ ಮಾತಾಡೋದ್ರಾಗೇ ಏನು ಹೆಚ್ಚು ಕಡಿಮೆ ಆಗಿತ್ತು ಅಂತ ಹೇಳಿಕೆರಿಂದ ನಾ ಹಿಂದಕ್ಕೆ ಸರ್ಕೊಂಡೆ ಅದು 6:30 ಗಂಟೆಗೆ ನನಗೆ ಇತ್ತು ಟೈಮ್ ಮುಂಜಾನೆ 10ಕ್ಕೆ ಹೋಗಿದ್ನಿ 4:30 ನಾ ಅದ್ರ ತಪ್ಪಿಸಿ ಬಂದು ಬಿಜಾವ್ರಿಗೆ ಹೋಗಿಬಿಟ್ಟೆ ಯಾಕೆ ನಾ ಅಲ್ಲಿ ಎಷ್ಟು ಕರೆದ್ರು ಎಷ್ಟು ಹುಡುಕ್ಯಾಡಿದ್ದೀವಿ ಸ್ಟೇಜ್ ಮೇಲೆ ಅಂತ ದೊಡ್ಡ ಸಭಾದೊಳಗೆ ಅದು ಪುಸ್ತಕ ಬಿಡುಗಡೆ ಆಯ್ತು ಅದೇ ಖುಷಿ ಒಳಗೆ ನಾನು ಬಂದುಬಿಟ್ಟನಪ್ಪ ಅಂತೇಳಿ ಹೇಳಿದೆ ಇನ್ನು ಮುಂದೆ ಅದಾದ ನಂತರ ಭಾವ ಕಿರಣ ಅಂತ ತಯಾರು ಮಾಡೀನಿ ಅದು ಒಬ್ಬರಿಗೆ ಕೊಟ್ಟೆ ಅದನ್ನು ಭಾವಕಿರಣ ಮತ್ತು ಅನುಗ್ರಹ ತೆರಡು ಬುಕ್ಕ ತಯಾರಿಗೆ ಅವು ಅಲ್ಲಿ ಹೊಸಮನೆ ಕಡೆ ಕೊಟ್ಟೀನಿ ರೀ ಒಟ್ಟು ಪ್ರಿಂಟ್ ಆಗಲಾರ್ದ ಕೂತು ಅವನು ಅಲ್ಲಿ ರೋಡ್ ಬ್ರಿಡ್ಜ್ ಮಾಡೋಕೆ ಹತ್ತಿದ್ರಲ್ಲ ಆ ಬ್ರಿಡ್ಜಿನ ಇದಕ್ಕಾಗಿ ಅವನದು ಪ್ರೆಸ್ನೆ ಬಂದುಬಿಟ್ಟಿತು ಬಂದುಬಿದ್ದು ಅಲ್ಲಿ ಕೂತದೆ ಪೆಂಡ್ರಲ್ ಮಾಡಿಟ್ಟಾನೆ ಇದು ಬೊಗಸೆ ನೀರು ಅಂತೇಳಿ ಈ ಬೊಗಸೆ ನೀರು ಇದನ್ನು ಏನು ಮಾಡೀನಿ ಅದ್ರಾಗಿನ ತಕ್ಕೊಂಡೆ ಅದನ್ನು ತಕ್ಕೊಂಡು ಈ ಬೊಗಸೆ ನೀರು ಅಂಥೇಳಿ ಇದನ್ನು ಬರದೆ ಬರೆದಕ್ಕೇರಿಂದ ಬೊಗಸೆ ನೀರು ಬರೀಲಾಕೆ ನಮಗೇನು ಕಲ್ಪನಾ ಬತ್ತು ಅಂತಂದರೆ ಅವತ್ತನ್ನು ಅಲ್ಲೇ ಕೂತಾವು ಅವು ಅಲ್ಲೇ ಬಿಟ್ಟಿನಿ ಬಿಟ್ಟು ಇದನ್ನು ಕಡ್ಯಾಕ್ ಮಾಡಿ ಇದು ಇಲೆಕ್ಷನ್ ಬತ್ತಲ್ಲ ಇಲೆಕ್ಷನ್ ದೊಡ್ಡನಿ ಇದನ್ನು ಕಡ್ಯಾಕ್ ಮಾಡ್ಬೇಕಂತ ಇದನ್ನು ಪೆಂಡ್ರಾಲ್ ಮಾಡಿಸಿ ಅಲ್ಲಿ ಗದಗ ಕಳಿಸಿದ್ನಿಲ್ಲ ಪೆಂಡ್ರಾಲ್ಗಳು ಮಾಡಿ ಇದನ್ನು ಮೊದಲು ಪ್ರಿಂಟ್ ಮಾಡಿಕೊಡ್ರಿ ಅಂದೇನೆ ಆ ಉಳ್ಕಿತು ಇರುವಲ್ಲಾಗ ಯಾವಾಗ್ರಿ ಮಾಡಿರಿ ಇದನ್ನೊಂದು ಮೊದಲು ಕೊಟ್ಟು ಇಲೆಕ್ಷನ್ ಟೈಮ್ದಾಗ ಇದು ನನಗೆ ಬಿಡುಗಡೆ ಮಾಡ್ಬೇಕನ್ನಂಗೆ ನನ್ನ ತಲೆಯಾಗ ಬಂದುಬಿಡ್ತು ಇದು ನೀವು ಮಾಡಿದ್ರಿ ಬೊಗಸೇನಿರು ಅಂತೇಳಿ ಈ ಮುಖಪುಟವನ್ನು ಹೇಗೆ ತಯಾರಾತ್ರಿ ಇದು ನಾನೇ ರೀ ಸ್ವಂತ ಕಲ್ಪನೆಯಿಂದ ಕಾಲ್ಪನಿಕ ಶಕ್ತಿಯಿಂದ ಮಾಡಿದ್ದೀನಿ ಅದೇ ಏನು ಹೇಳ್ರಿ ಇದು ಏನು ಇದು ಮುಖಪುಟ ರೀ ಇದು ಮೊದಲು ನಾನು ಬೊಗಸೆ ನೀರು ಎಲ್ಲಿ ಕೇಳಿದ್ನಿ ಅಂದರೆ ಈ ಕಮ್ಮಿದ ಕಮ್ಮಿ ಒಂದು 25-30 ವರ್ಷ ಹಿಂದಾಗಿರ್ಬೇಕಂತ ತಿಳಿರಿ ನೀವು ತಿಕೋಟ್ಯಾಗ ಕಾಲೇಜ್ ಫಂಕ್ಷನ್ದೊಳಗೆ ಸಿದ್ದೇಶ್ವರ ಅಪ್ಪ ಅವ್ರು ಬಂದಿದ್ದರು ಆಮೇಲೆ ನಮ್ಮ MB ಪಳ್ಳಿ ಸಾಹೇಬ್ರು ಕೂತಿದ್ರೆ ಅವ್ರು ಎಲ್ಲರೂ ಕೂತು ಹೊತ್ತಿನಾಗೆ ಅಲ್ಲಿ ಏನಾಯಿತು ಒಂದು 25 ವರ್ಷ ಮೇಲ್ಪಟ್ಟ ಆಗಿರಿ 30 ವರ್ಷ ಆಗಿರ್ಬೇಕು ಅದು ತಿಳಿರಿ ಅದಕ್ಕೆ ಪೈಲ ಆಗಿರ್ಬೇಕು ಇದು ನನಗೆ ದಿವಸಕ್ಕೆ ನೆನಪಿಲ್ಲ ಅವಂತ ಅವ್ರು ಎಲ್ಲರೂ ಕೂತು ಹೊತ್ತಿನಾಗ ನಾವು ಮುಂದೆ ಕೂತಿದ್ದೀವಿ ನಮ್ಮ ದೋಸ್ತರು ಎಲ್ಲರೂ ರಾಜಕೀಯ ದೋಸ್ತರು ತಿಕೋಟವರು ನಾವು ಕಲ್ಮಡವರು ಎಲ್ಲರೂ ಕೂತಿದ್ದೀವಲ್ಲ ಎಲ್ಲ ಮತಕ್ಷೇತ್ರ ಮಂದಿಯೆಲ್ಲ ಇದ್ದೀವಿ ಆ ಟೈಮ್ದಾಗ ಅವ್ರು ಏನು ಮಾಡಿದರು ಅವರೊಂದು ಮಾತಂದರು ರಾಜಕೀಯ ಧುರೀಣರು ಏನಾದರೂ ನಮ್ಮ ಜನತೆಗೆ ನಿಮ್ಮ ಕೊಡುಗೆಯನ್ನು ಕೊಡಬೇಕಂತ ಇಚ್ಛಾ ಇದ್ದರೆ ನಾವು ಸಿದ್ದೇಶ್ವರಪ್ಪ ಅವರು ನೀವೇನಾದರೂ ಒಂದು ನಮ್ಮ ಜನತೆಗೆ ನಿಮ್ಮ ಕೊಡುಗೆಯನ್ನು ಕೊಡಬೇಕು ಅನ್ನೋ ಅಭಿಪ್ರಾಯ ಇತ್ತಂದರೆ ದಯವಿಟ್ಟು ಬರೀ ಮಾನವ ಕುಲಕ್ಕೆಲ್ಲ ಇರುವ 84 ಲಕ್ಷ ಜೀವ ರಾಶಿಗೂ ಅನುಕೂಲ ಆಗುವಂಥದ್ದು ಒಂದೇ ಒಂದು ಮಾತದ ಒಂದು ಬಗಸಿ ನೀರು ಕೊಡ್ರಿ ಅದರಿಂದ ನಿಮಗೂ ಸುಖ ಈ ದೇಶಕ್ಕೂ ಸುಖ ಜನತೆಗೆ ಸುಖ ಎಲ್ಲ ಜೀವರಾಶಿಗಳಿಗೂ ಸುಖ ಆಗ್ತದ ಭೂಮಿ ಹಸಿರಿನಿಂದ ಕಂಗೊಳಿಸ್ತೈತಿ ಅದು ಒಂದು ಮಾತಂದ್ರೆ ಅದು ಅದು ನನಗೆ ಬರಂಗಿಲ್ಲ ಇಂಗ್ಲೀಷ್ನಾಗ ಅಮೇರಿಕಾದ ಕ್ಯಾಲಿಫೋರ್ನಿಯಾ ಆಕೈತಿ ನಮ್ಮ ದೇಶ ಅಂತ ಅವ್ರು ಹೇಳಿಬಿಟ್ರು ದ್ರಾಕ್ಷಿ ಬೆಳಿತೈತಿ ಹಾಂ ಎಲ್ಲ ಬೆಳಿಗ್ಗೆ
ಅನಾಣ ಇಂಥ ಅದನ್ನು ಅಂದದಕ್ಕೆ ಅವರು ಹೇಳೋ ಟೈಮ್ದಾಗ ನಮ್ಗೆ ಮೇನ್ ರೋಮಾಂಚನ ಆಗಿಬಿಡ್ತಾವ ಈಗ ಸಮೀಪದಾಗಿದ್ದೀವಿ. ಹಾಗೆ ಮುಂದೆ ಏನಾಗ್ತದೆ ಕೆಲವೊಂದು ದಿನ ಅನ್ನೋದ್ರಾಗನೆ ಅವ್ರು ಹೇಳಿದರು ಸಾಹೇಬ್ರಿಗೂ ಒಳ್ಳೆ ಅದು ಮನಸ್ಸಿಗೆ ಪರಿಣಾಮ ಆಗಿಬಿಡ್ತು ಎಮ್ ಬಿ ಪಾಟೀಲ್ ಸಾಹೇಬ್ರಿಗೆ. ಆದಂತ ಅವ್ರು ಕೇಳ್ಕೊಂಡಿಕ್ಕೇರಿಂದ ವಿಚಾರ ಮಾಡಿ ಅದು ಕೆಲವೊಂದು ದಿನ ಅದು ಮೌನವಾಗಿ ಉಳಿದು ಬಿಡ್ತು, ಅವರಲ್ಲಿ ಉಳಿತು ಎಲ್ಲರಲ್ಲಿ ಉಳಿತು, ಹಾಗೆ ಗೋಪ್ಯದಾಗ ಉಳಿತು. ಮುಂದೆ ಅಧಿಕಾರ ಇವರು ಯಡಿಯೂರಪ್ಪನವರು ಅಧಿಕಾರ ಬಂದಿತ್ತು, ಸಾಹೇಬ್ರು ಎಮ್ ಎಲ್ ಎ ಆಗಿ ಉಳಿದಿದ್ರಿಲ್ಲ ನಮ್ಮ ಮತಕ್ಷೇತ್ರಕ್ಕೆ. ಅಂತೆ ಏನು ಕೂಡಿಸಿ ತಿಕೋಟದ ಮುಂದೆ ಜಾತ್ರೆ ರೋಡಿಗೆ ಒಂದು ಪೆಂಡಾಲ್ ಹೊಡೆಸಿ ದೊಡ್ಡ ಪ್ರಮಾಣದಾಗ ನಲವತ್ತೊಂದು ದಿನ ಅಂತೇಳಿ ಓ ಸಾರಿ ಉಪವಾಸ ಸತ್ಯಾಗ್ರಹ ಮಾಡಿದರು. ಆ ಟೈಮ್ದಾಗ ನಾವು ದಿನ ನಿಂತಿದ್ದಿಲ್ಲ ಹೇಳಿದ್ವಿ ನನ್ನ ವಸ್ತಿ ಬಿಜಾಪುರಕ್ಕೆ, ಆದರೆ ದಿನ ಹೋಗೋದು ಬರೋದು ಮಾಡ್ತಿದ್ದೀವಿ. ಮಾಡಿ ಒಂದು 25 ವರ್ಷ ಆಗಿರ್ಬೇಕು ಅದು. ಅದಕ್ಕೆ ಅದು ಅದು ಆಗೇನು ಅದು ಇಲ್ಲ, 2008-09 ಆಗಿರ್ಬೇಕದು. ಈಗ ಇಲ್ಲ ಇಲ್ಲ 2008 or 2009 ಕ್ವಾಟಾಳಕ್ಕೆ ಆ ಟೈಮ್ದಾಗ ನಾವು ಉಪವಾಸ ಕೂತಿದ್ರು ಇವರು. ಆ ಟೈಮ್ದಾಗ ನಾವು ಹೋದೀವಿ ಹೋದೀವಿ ಮುಂದೆ 31 ದಿನ ಆಗಿತ್ತು ರೀ ಅದು, ಇನ್ನು 41 ದಿನ ಕುಂದ್ರದ ಮಾತಾಡಿದ್ದೀವಿ. ಅಲ್ಲಿ ಒಂದು 1,000+ ಜನ ಬರ್ತಿತ್ತು ಹೋಗಿತ್ತು. ಅವಾಗ ಏನಾಗಿಬಿಡ್ತು ರೀ ಅದು, ಇವರು ಯಡಿಯೂರಪ್ಪನವರು ಕ್ವಾಟಾಳಕ್ಕೆ ಅಡಿಗಲ್ ಸಮಾರಂಭಕ್ಕೆ ಬರ್ತಿದ್ದು ಬರ್ತಾರೆ ಪಬ್ಲಿಕ್ ಹೆಸರು ಬಂದುಬಿಟ್ಟಿತ್ತು. ಆ ಟೈಮ್ದಾಗ ಅವ್ರಿಗೆ ಆಮಂತ್ರಣ ಇಟ್ಟಿದ್ದರು, ಬರ್ತೀವತ್ತು ಅವರು ಹೇಳಿದ್ರು ಮಾತು ಕೊಟ್ಟಿದ್ದರು. ಅವಾಗ ನಿರಾಣಿ ಮುರುಗೇಶ್ ನಿರಾಣಿ ಜಮಖಂಡಿ ಕುಲಕರ್ಣಿ ಕೆಲವೊಂದು ಮಂದಿ ಎಲ್ಲರೂ ಅದ್ರಾಗ ಹೆಲಿಕಾಪ್ಟರ್ದಾಗ ಬಂದು ಕ್ವಾಟಾಳಕ್ಕೆ ಇಳಿದೆ. ನಾವು ಸಂಜೆ 5 ತನಕ ಹದಿ ಬರತ್ತಾರ ಕೂತಿದ್ದೀವಿ ಅಂದೆ, ಎಲ್ಲರೂ ಅಪೇಕ್ಷೆ ಇಟ್ಕೊಂಡು ಕೂತಿದ್ದೀವಿ, ಅವರು ಬರಲಿಲ್ಲ. ನಾವು ಉಪವಾಸ ಕೂತಲ್ಲಿ ಬರಲಿಲ್ಲ, ಅವರು ನೀರಿಗಾಗಿ ನಾವು ಉಪವಾಸ ಕೂತೀವಿ, ಆದರೆ ಅವರು ಬರಲಿಲ್ಲ. ನಮ್ಮ ಸಾಹೇಬ್ರಿಗೆ ಏನಾಗಿಬಿಡ್ತು ಅದು ಮುಖ ಸಾಣದಾಗಿಬಿಡ್ತು. ಸಂಜೆ 5-6 ದಿನಂಪ್ರತಿ ನಾವು 5-6 ತಕ ಅಂದರೆ ನೀರು ಮುಂಜಾನೆ ಬಂದರು ಅಂದ್ರೆ ನಾವು ನೀರು, ಅವರು ಉಳ್ಕಿದವ್ರು ಬಂದವ್ರು ನೀರು ಕುಡಿತಿದ್ರು, ಚಹಾ ಕುಡಿತಿದ್ರು, ಎಮ್ ಬಿ ಪಾಟ್ರ್ ಮಾತ್ರ ಒಂದು ಹನಿ ನೀರು ಸಹಿತ ಕುಡಿಲಾಡ್ದಕೊಂಡಿರ್ತಿದ್ರು ಅವರು. ಆ ಟೈಮ್ದಾಗ ಏನಾಗಿಬಿಡ್ತು ಮನುಷ್ಯಾಗೆ ಎಲ್ಲರಿಗೆ ಪರಿಣಾಮ ಆಗಿಬಿಡ್ತು. ನಮ್ಮ ಮತಕ್ಷೇತ್ರದಾಗಿಂದ ಎಲ್ಲ ಲೀಡರ್ಸ್ ಕೂಡಿ ಏನಂದರು ಇಂದು ಇದನ್ನು ಮುರಿದು ಬಿಡೋಣ್ರಿ ಸಾಹೇಬ್ರೆ, ಯಡಿಯೂರಪ್ಪನವ್ರು ಇಲ್ಲಿಗೆ ಬರಲಿಲ್ಲ ಅಂದರೆ ನಾವು ಇಲ್ಲಿ ಕುಂಡ್ರದ್ದು ಬೇಡ, ಮುಂದೆ ಕಾಲ ಬಂದಾಗ ಮಾಡೋಣ ಅಂದರು. ಒಂದು ಕೆರಿಂದ ಏನು ಮಾಡಿದ್ವಿ ಅಂದದನ್ನು ಉಪವಾಸ ಕೂತದ್ದು ಮುರುಗಳ್ಳಿ ಮಾಡಿಬಿಟ್ಟಿವಿ, ರದ್ದಾಗಿಬಿಡ್ತಾರ ಮುರುಗಳ್ಳಿ ಮಾಡಿ ಮರದನ್ನು ಅದನ್ನೆಲ್ಲ ಕಿತ್ತು ಕುಲ್ಲ ಮಾಡಿ ಕೆರಿಂದ ಸಾಹೇಬ್ರು ಏನು ಮಾಡಿದರು ಸಿದ್ದೇಶ್ವರಪ್ಪ ಅವ್ರಿಗೆ ಭೇಟಿ ಆಗಲಿಕ್ಕೆ ಹೋದರು. ಅವಾಗ ಹೋದಿವಿ ಎಲ್ಲರೂ ಕೂಡಿ, ಮರದಿನ ಇಲ್ಲ ಅಪ್ಪ ಅವ್ರಿಗೆ ಭೇಟಿ ಆಗೋನು ನಾಳೆಗೆ ಅಂದರು. ಅಂದರೆ ಹಿಂದೆ ಅಂದ ಹೋದಿವಿ ನಾಳೆಗೆ ಹೋದಿವಿ, ಮರದಿನ ನನಗೆ ಕಲ್ಪನಾದಾಗಿಲ್ಲ. ಅಲ್ಲ ಈ ಅಪ್ಪ ಅವ್ರಿಗೆ ಏನು ಭೇಟಿ ಆಗಲಿಕ್ಕೆ ಹೋದಿವಲ್ಲ, ಅವರೊಂದು ಮಾತಂದರು ಈಗಿರಲಿ ಭಾಳ ನೀವೇನು ಇದು ಮನಸ್ಸಿಗೆ ಹಚ್ಕೋಬೇಡ್ರಿ, ಮುಂದೆ ಒಂದು ದಿನ ನೀವೇ ನೀರಿನ ಮಾಲಕರು ಹಾಕಿರಿ, ಅವಾಗ ನೀರಾವರಿ ಮಾಡಿಬಿಡಕ್ಕಿರಿ ಅಂತ ಅವ್ರ ಬಾಯಲ್ಲಿ ಬತ್ತದು. ಅಂದ್ರೆ ವಾಣಿ ಆಯ್ತು ಗುರುವಿನ, ಹಾಂ ಗುರು ವಾಣಿ ಆಯ್ತು. ನೀನು ಮುಂದೆ ಒಂದು ದಿನ ನೀರಿನ ಮಾಲಕರು ನೀರಾವರಿ ಮಾಲಕರು ನೀವು ಹಾಕಿರಿ, ಅವಾಗ ನೀವು ಮಾಡಕ್ಕಿರಿ ಅಂತ ನೀವೇನು ಮನಸ್ಸಿಗೆ ಹಚ್ಕೋಬೇಡ್ರಿ, ನಿಮ್ಮ ಕಡೆಯಿಂದ ಅದು ಆಗೇ ತೀರ್ತೈತಿ ಮಾಡೇ ಬಿಡಕ್ಕಿರಿ ಅಂತ ಅವ್ರು ಅವಾಗೂ ಅದನ್ನು ಮಾತಂದ್ರೆ ಅದನ್ನ ಮಟ್ಟಿಗೆ ಕೇಳಿದ್ವಿ. ಕೇಳಿ ಇಂಥ ಮುಂದೆ ಇಲೆಕ್ಷನ್ ಬರೋಣ ಮತ್ತು ಮೆಜಾರಿಟಿ ಆಯಿತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ, ಸಾಹೇಬ್ರು ನೀರಾವರಿ ಮಂತ್ರಿ ಆದರು ಆ ಟೈಮ್ದಾಗ ಅದು ಅವರು ಸಿದ್ದರಾಮಯ್ಯ ಸಾಹೇಬ್ರು ಏನೈತಿ ಇವ್ರು ಏನತ್ತಾರ ಅದನ್ನೆಲ್ಲ ಅವ್ರು ಮಾಡಿಕೊಡ್ಲಾಕ ಅಲ್ಲಿ ಮ್ಯಾಲ ಜಾಗ ಆಯಿತು. ಇವರು ಇಲ್ಲಿ ಬಂದು ಕೇರಿ ಅಂತ ಹಿಂಗಿಂದ ಹಿಂಗೆ ಆತ್ರಿ ಅಣ್ಣ ಆಯ್ತು ಇನ್ನು ಮಾಡಿರಿ ಹೆಂಗೆ ಮಾಡಿರಿ, ಯಾವ ಫಂಕ್ಷನ ಪಾರ್ಟಿ ಮತ್ತು ಸನ್ಮಾನ ಏನದಾವು ಎಲ್ಲನೂ ಸಭೆ ಸಮಾರಂಭಕ್ಕೆ ನೀವು ಅಟೆಂಡ್ ಆಗ್ಲಾಕೆ ಹೋಗಬೇಡ್ರಿ, ದಿವಸ ಕಳೆದ್ರಿ ಅಂದ್ರೆ ಪೂರ್ತಿ ಮುಗಿಯಂಗಿಲ್ಲ, ನೀವು ಊಟ ಸಹಿತ ಗಾಡಿಯಾಗ ಮಾಡ್ಕೊಂಡು ಗಾಡಿಯಾಗ ತಿರುಗಾಡಿ ನಿತ್ಯದಲ್ಲಿ ನೀರಾವರಿ ಕೆಲಸನ ಮಾಡಿದ್ರೆ ಪೂರ್ತಿ ಆಕೈತೆ 5 ವರ್ಷದಾಗ, ಇಲ್ಲ ಆಗೋದಿಲ್ಲ ರೀ ಮತ್ತು ಇದನ್ನು ನೆನಪಿಡೋದು ಮಾಡ್ರಿ ಅಂದರೆ ಅವ್ರು ಸಾಹೇಬ್ರು ಗಾಡಿಯಾಗ ಊಟ ಮಾಡ್ಕೋತಾನೆ ಆ ಕೆಲಸಕ್ಕೆ ಕೈ ಹಾಕಿಂದ ಕೊನೆವರೆಗೂ ಸತತ 5 ವರ್ಷ ಪ್ರಯತ್ನ ಮಾಡಿ ನೀರಾವರಿ ಮಾಡಿದರು. ಆದರೂ ಇನ್ನೂ ಸ್ವಲ್ಪ ಅಲ್ಪ ಸ್ವಲ್ಪ ಉಳಿದಿತ್ತು, ಹಾಂ ಇನ್ನೊಂದು ಸ್ವಲ್ಪ ಅವ್ರಿಗೆ ನೀರಾವರಿ ಸಿಗ್ತೈತೆ ತಮ್ಮದು ಫಾಸಲು ಒಮ್ಮೆ ಸ್ವಲ್ಪ ದಿನ ಬಂದಾಗೂ ಆಸೆ ಇತ್ತು, ಅವಾಗ ಕೊಡಲಿಲ್ಲ, ಈಗಿರ ಕೊಡ್ತಾರ ಆಸೆ ಇತ್ತು ನೀರಾವರಿ ಈಗೂ ಬರಲಿ, ಬೊಗಸೆ ನೀರು ಹಾಂ ಆಯ್ತಿದ್ದನ್ನು ಬೊಗಸೆ ನೀರು ಅಂತೇಳಿ ನಾವೇನು ಮಾಡಿದ್ವಿ ರೀ. ಇವಾಗ ಯಾವಾಗ ಬರೋದ್ರಿ ಕಾಕರ್ ಇದನ್ನು ಬರೀದಂದ್ರೆ ಈಗ ನಮ್ಮ ಸಾಹೇಬ್ರು ಇಲೆಕ್ಷನ್ ಒಂದು 6 ತಿಂಗಳು ಇರ್ತಾ ಇದನ್ನು ಬರೀ ಹಾಕ್ತಾರೆ. ಮೊದಲೆಲ್ಲ ಬರೋದಿಟ್ಟಿದ್ರಿ ಬ ಇಲ್ಲ ಇದನ್ನು
ಇದನ್ನು ನಾನು ಆವಾಗ ಹಿಡಿದು ನನ್ನ ತಲೆಯಾಗಿ ಇಟ್ಟುಕೊಂಡು ಕೂತು ಬರ್ತಿದ್ದೆ. ಇದನ್ನೇನೈತಿ ಈಗ ಬರ್ಕೋತ ಬಂದದ್ದು ಏನಾಯ್ತು ಎಲ್ಲರಿಗೆ ತೋರಿಸಿ ರೆಡಿ ಆಗ್ಲಕ್ಕ ಒಂದು 6 ತಿಂಗಳು ಅಡ್ವಾನ್ಸನ್ನು ಇದು ರೆಡಿ ಆಗಿಬಿಟ್ಟಿತ್ತು. ಅದು ನಾವು ಇನ್ನೊಂದು ಏನ ಬೇಮ್ ಪಲ್ಟು ಕೂಡ ಭಾಳ ಸಿಲ್ಗಿಲ್ಲಿದ್ದೆ. ಹಾಂ ಸಾಯಿರ ಗಿಡ ಬೇಮ್ ಪಲ್ಟು ಸಾಯಿರ ಗಿಡ ಅಂದ್ರೆ ಕಾಸು ಅಗ್ದಿ ಹಿಂಗೆ ಹಿಂಗೆ ಅಗದಿ ನಮ್ಮವರು ಅನ್ನುವಂಥದ್ದು ಒಂದು ಅವರಲ್ಲಿ ಇತ್ತು ನಮ್ಮಲ್ಲಿ ಇತ್ತು. ಅದರಿಂದ ಅವ್ರಿಗೆ ನಾನು ಈ ಬುಕ್ಕ ಅರ್ಪಣೆ ಮಾಡಬೇಕು ಅಂತ ವಿಚಾರ ಮಾಡಿ ಇದನ್ನು ಬುಕ್ಕ ಸದ್ದು ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಸಿದ್ದೇಶ್ವರ ಸ್ವಾಮಿಗಳು ಮತ್ತೆ ಎಲ್ಲ ಕಡೆ ಇದನ್ನೆಲ್ಲ ಮುನ್ನುಡಿ ಬನ್ನುಡಿ ಎಲ್ಲರ ಕಡೆ ಕೊಟ್ಟು ಬರೆಸ್ಬೇಕಲ್ಲ ಎಲ್ಲ ಸದ್ದು ಮಾಡಿಕೆರಿಂದ ಈ ಮುಕ್ಕುಪುಟ ಹೆಂಗೆ ಮಾಡೋಣ ಅಂತ ಕೇಳಿ ಈ ಮುಕ್ಕುಪುಟ ತಯಾರು ಮಾಡಿದ್ದೀವಿ. ನಾನು ಹಿಂಗೆ ಮಾಡಿದರೆ ಸರಿ ಆಕೈತಿ ಅಂತ ನನ್ನ ಮನಸ್ಸಿನ ಕಲ್ಪನೆಯಿಂದ ಮುಕ್ಕುಪುಟ ತಯಾರು ಮಾಡಿದ್ವಿ. ಮಾಡಿಕೆಯಿಂದ ಇದನ್ನು ಪ್ರಿಂಟಿಂಗ್ ಮಾಡ್ಲಾಕೆ ಸುಮ್ಮನೆ ಮಾಡಿ ಒಂದು 6 ತಿಂಗಳು ರೆಡಿ ಮಾಡಿಕೆಯಿಂದ ಇಟ್ಟು ಒಂದು 6 ತಿಂಗಳು ಹೋಗಿತ್ತು ರೀ. ಇದನ್ನು 1 ವರ್ಷ ದಿವಸ ತೊಗೊಂಡಿರ್ಬೇಕು ನನಗೆ ಮಾಡ್ಲಾಕೆ ತಯಾರಿಲ್ಲ. ತೊಗೊಂಡು ಒಂದು ರೆಡಿ ಆಗ್ಲಾಕೆ ಒಂದು 6 ತಿಂಗಳು ಟೈಮ್ ಅಂದರೆ ಇಲೆಕ್ಷನ್ಕಿಂತ ಪೈಲನೇ ಒಂದು 6 ತಿಂಗಳು ಮೊದಲೆಲ್ಲ ರೆಡಿ ಆಗಿತ್ತು ನಂದು ಇದು ಡಿ ಟಿ ಪಿ ಆಗಿ ಇಲೆಕ್ಷನ್ ಟೈಮ್ ಒಂದು 1 ತಿಂಗಳು ಇರ್ತಾನೆ ಬಿಡುಗಡೆ ಸಾಯಬ್ರ ಕರೆಸಿ ರಾತ್ರಿ 12 ಬಿಡುಗಡೆ ಮಾಡಿ ಬರ್ಯಾಗ ಬರಿತೀನಿ ಒಡಮಳೆ ಉಳಿಯಂಗಿಲ್ಲ. ಸಾಲಿ ಎಷ್ಟಾಗಿದ್ರೆ ಶಿಕ್ಷಣ ನಂದು 5ನೇ ರೀ. 5ನೇ ಶಿಕ್ಷಣ ಆಗಿಟ್ಟೆಲ್ಲ ಹ್ಞೂ ರೀ. ಆಯ್ತು ಇದನ್ನು ಬರೆದು ಪೆಂಡ್ರಾಲ್ ಮಾಡಿಸಿ ಇಟ್ಟೆ ಇಟ್ಟೆ ಕ್ವಾಟ್ಯಾಳಗೆ ಅಪ್ಪ ಅವ್ರ ಬಗ್ಗೆ ಒಂದು ಬರೆದು 120 ಪೇಜ್ ಆಗಿದೆ ಗುರು ಕರುಣಾಮೃತ ಅಂತೇಳಿ. ಅದನ್ನು ಈಗ ನನ್ನ ಈ ರಾಜಕೀಯ ಒಂದು ಮತ್ತೆ ಹೊಡ್ಮಾಡಿ ಸಲ ರಾಜಕೀಯ ಇದನ್ನೊಂದು ಪಂಚಾಯಿತಿ ಮಾಡಾಕೈತಿಲ್ಲ ಇದ್ರ ಸಲುವಾಗಿ ಅದು ಪೆಂಡಿಂಗ್ ಉಳಿದದೆ. ಗುರು ಕರುಣಾಮೃತ ಅಂದದ್ದು ನಮ್ಮ ಸ್ವಾಮಿ ಶಂಕರ ಸ್ವಾಮಿಗಳು ಅಪ್ಪಾರದು ಅವ್ರದ್ದು ಬರ್ದಿನಿ ಅದು 200 ಪೇಜ್ ಆಗಿದೆ ಅದು ಭಾಳ ಆಯ್ತಲ್ಲ. ಹ್ಞೂ ರೀ ಆಯ್ತು ಕ್ವಾಟಾಳ ಅಪ್ಪ ಅವ್ರದ್ದು ಅಂತಿ 120 ಪೇಜ್ ಆಗಿದೆ ರೀ. ಅದು ಸದ್ಯಕ್ಕನ ಅದು ಬಿಡುಗಡೆ ಅಂತ ಆಗಿದೆ ಅವ್ರಿಗೆ ನಾಲ್ಕು ಇನ್ನು ನಾ ಮಾಡಿಲ್ಲ ಇನ್ನ ಬಿಡುಗಡೆ ಮಾಡಿಲ್ಲ ರೀ. ನಾಲ್ಕು ಬಿಡುಗಡೆ ಕುಗ್ರಾಮ ಅಂದರೆ ಯಾವುದೇ ಸೌಲಭ್ಯ ಇಲ್ಲವಂಥ ಗ್ರಾಮ ದಾಸಾಳ ಗ್ರಾಮ ರೀ. ಇತ್ತ ಯಾವುದು ಪಟ್ಟಣಕ್ಕೂ ಹತ್ತಿಲ್ಲ. ಹಸಿರುಚನ ಬರ್ದಾರೆ ಇಲ್ಲಿ ಬರ್ದಾರೆ ನೋಡ್ರಿ ಸಿದ್ದೇಶ್ವರಪ್ಪ ಅವ್ರ ಶಿಷ್ಯರು ಇವರು ಯಾರು ಇವರು ಇದಕ್ಕದಾರೆ ಇವರು ಇಲ್ಲಿ ತಿಕೋಟಿ ಮಠಕ್ಕದಾರೆ ಇವರು ಇಲ್ಲಿ ಅದಾರೆ ನೋಡ್ರಿ ಇವರು ಹಸಿರುಚನ ಬರ್ದಾರೆ ಯಾರು ಇವರು ಪೂಜ್ಯ ಪರಂ ಪೂಜ್ಯ ನಡೆದಾಡು ಸಿದ್ದೇಶ್ವರ ಅಪ್ಪಾಜಿಯವರು ಅವರ ಶಿಷ್ಯರಾದಂಥ ಶ್ರೀಮನ್ ನಿರಂಜನ ಪ್ರಣಾಮ ಸರ್ ಚೆಲ್ಲಮಲ್ಲಿಕಾರ್ಜುನ ವಿರಕ್ತ ಮಠ ತಿಕೋಟದವರು ಇದಕ್ಕೆ ಆಶೀರ್ವಾದೋಚನೆ ಮಾಡಿದ್ದಾರೆ. ಬೊಗಸೆ ನೀರು ಕವನ ಸಂಕಲನ ಇದು ಇದು ಯಾವುದೋ ಒಂದು ಸಾಹಿತ್ಯಕ್ಕೆ ಅವರ ಒಂದು ಹಳ್ಳಿ ಭಾಷೆಯಲ್ಲಿ ಸೋಡಿನಲ್ಲಿ ಬರೆದಂಥ ಯಾಕಂದರೆ ಅವರಿಗೆ ಅನುಭವ ಇತ್ತು ಸಾಕಷ್ಟು ಹಿರಿಯರ ಅನುಭವ ಇತ್ತು ಯಾಕಂದರೆ ಬಿ ಎಂ ಪಾಟೀಲ್ ಅವರ ಒಡನಾಟ ಹಾಗೂ ಸಿದ್ದೇಶ್ವರ ಪೂಜ್ಯರ ಒಂದು ಒಡನಾಟ ಆಧ್ಯಾತ್ಮಿಕವಾಗಿ ರಾಜಕೀಯವಾಗಿ ಇದ್ದಿದ್ದರಿಂದ ಅವರಿಗೆಲ್ಲ ಮಾಹಿತಿ ಇದ್ದರಿಂದ ಅವರು ಅಕ್ಷರೂಪಕ್ಕೆ ವಹಿಸಿದರು ಕವನ ರೂಪದಲ್ಲಿ ಮಾಡಿದರು. ಹೀಗಾಗಿ ಸಾಕಷ್ಟು ಸಾಹಿತಿಗಳನ್ನು ಬರೆದಿದ್ದಾರೆ. ಯಾವಾಗ ಇವರು ಬೆಳಕಿಗೆ ಬಂದರಂದರೆ ಬೊಗಸೆ ನೀರು ಅಂದರೆ ಇದು ನಾವು ರಾಜಕೀಯವಾಗಿ ಹೇಳ್ತಾ ಇಲ್ಲ ಒಂದು ರೈತರ ಸಂಕಷ್ಟಗಳನ್ನು ಅರಿತು ಆ ಕವನ ಸಂಕಲನ ಬಿಡುಗಡೆ ಮಾಡಿದ್ದಾರೆ. ನೀವು ಕೂಡ ಕೊಂಡು ಹೋದಿ ಬೊಗಸೆ ನೀರು ಅದ್ಭುತ ಕವನ ಸಂಕಲನ ಇದೆ. ಹಿಂದೇನಾಗಿತ್ತು ಮುಂದೇನಾಗುತ್ತಿದೆ ನೀರಿನಿಂದ ಎಷ್ಟು ಅನುಕೂಲ ಆಗಿದೆ ಅನ್ನೋ ರೈತರ ಬಗ್ಗೆ ಕಳಕೊಳ್ಳಿಟ್ಟು ಆ ಅನುಭವದ ಬುತ್ತಿಯನ್ನು ಬರೆಯ ಪುಸ್ತಕ ರೂಪದಲ್ಲಿ ಇಳಿಸಿದ್ದಾರೆ. ಎಷ್ಟೋತ್ತರಿಗೆ ನಮ್ಮ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ದಾರೆ ಅವರಿಗೆ ಕಾಕಾ ಅವರಿಗೆ ನಮಸ್ಕಾರಗಳು. ಕಾಕರು ನಮಸ್ಕಾರ.